ರಾಷ್ಟ್ರೀಯ ಮುಖಂಡರ ಕರೆಸಿಗಳಿಗೆ ಮಾತಾಡಿದ್ದಾರೆ. ಒಂದೇ ನಿಮಿಷ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಸಿದ್ದರಾಮಯ್ಯ ಅವರು ಆರೋಪಿಸಿದರು. ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಪ್ರತಿಯೊಂದು ಬಾರಿ ಬಂದಾಗ ಸಾವಿರಾರು ಕೋಟಿ ಅಭಿವೃದ್ಧಿಗೆ ಅವರು ಉದ್ಘಾಟನೆಯನ್ನು ಮಾಡಿಬಿಟ್ಟು ಬಂದಿದ್ದಾರೆ. ಉದಾಹರಣೆಗೆ ನಾಳೆ ಬರ್ತಿರುವಂತಹ ಶಿವಮೊಗ್ಗದ ಏರ್ಪೋರ್ಟ್ ಈ ನಮ್ಮ ಕಾಲದಲ್ಲೇ ಪೂರ್ಣ ಆಗಿರುತ್ತೆ ಅಲ್ವಾ, ಅದು ಅಭಿವೃದ್ಧಿ ಅಲ್ವಾ. ಬೆಳಗಾಂನಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಮತ್ತು ರೈಲ್ವೆ ಲೈನ್ಗಳ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ನೀರಾವರಿ ಯೋಜನೆ ನಾರಾಯಣಪುರದಲ್ಲಿ ನೀರಾವರಿ ಯೋಜನೆ ಉದ್ಘಾಟನೆಗೆ ಬಂತು ಮತ್ತು ಸಾಮಾಜಿಕವಾಗಿ ಮಹತ್ವ ಇರುವಂತಹ ಎಲ್ಲ ಬಂಜಾರ ಲಮಾಣಿ ಜನಕ್ಕೆ ಪಟ್ಟ ಕೊಡೋದಕ್ಕೆ ಬಂತು. ಅದರ ಹಿಂದಿನ ಬಾರಿ ಹೆಲಿಕಾಪ್ಟರ್ ಕಾರ್ಖಾನೆ ಉದ್ಘಾಟನೆಗೆ ಬಂತು ಮತ್ತು ಜಲ್ಜೀವನ್ ಮಿಷನ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ನಾವು ಮಾಡಿರುವ ಕೆಲಸದ ಉದ್ಘಾಟನೆಗೆ ಬಂದಿದ್ದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಮತ್ತು ಈ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಅತಿ ಹೆಚ್ಚು ಕೇಂದ್ರದಿಂದ ನೆರವು ಬಂದಿದೆ. ರಾಜ್ಯವೂ ಕೂಡ ಅದಕ್ಕೆ ಸರಿಸಮಾನದ ಒಂದು ಬಜೆಟ್ನಲ್ಲಿ ಅನುದಾನ ಇಟ್ಟಿದ್ದೇವೆ. ಅದಕ್ಕೆ ಹೇಳಿದೆ ನಾನು, ಈಗ ನಡೀತಿರುವಂತಹದ್ದು ರಾಜ್ಯದಲ್ಲಿ ಅಭಿವೃದ್ಧಿ, ಬಿಜೆಪಿಯ ಅಭಿವೃದ್ಧಿ ಪರವಾಗಿ.